ಪ್ಲೇವುಡ್ ಹಾರ್ಡ್ವೇರ್ ಅಂಡ್ ಇಂಟೀರಿಯರ್ ಮಾಡ್ತೀವಿ ಬಿಲ್ಡಿಂಗ್ ವರ್ಕ್ಸ್ ಎಲ್ಲ ತಗೊಂತೀವಿ ನಾವು ತುಂಬ ಒಳ್ಳೆ ಬಿಸ್ನೆಸ್ ಇದು ಒಳ್ಳೆ ಮಾರ್ಜಿನ್ ಇದು ಕೆಡ ಐಟಂ ಅಲ್ಲ ಎಲ್ಲ ಕಂಪನಿಯವರು ಸಪ್ಲೈ ಕೊಡ್ತಾರೆ ವೀಕ್ಲಿ ವೀಕ್ಲಿ ಪೇಮೆಂಟ್ ಇರುತ್ತೆ ಪೇಮೆಂಟ್ ಅನ್ನು ಕರೆಕ್ಟಾಗಿ ಕಟ್ಕೊಂಡು ಹೋದ್ರೆ ಇನ್ವೆಸ್ಟ್ಮೆಂಟ್ ಅಂತ ಏನು ಬೇಕಿರಲ್ಲ ಮೈನ್ ಇದರಲ್ಲಿ ನಂಬಿಕೆಯಿಂದ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಸಾಲ ಕೊಡಬಾರದು ಏನಿದೆ ಡೈರೆಕ್ಟ್ ಕಸ್ಟಮರ್ ಮೀಟ್ ಆಗಬೇಕು ನಾವು ಹೊಸ ಬಿಲ್ಡಿಂಗ್ ಕೆಲಸ ನಡೆಯತಾ ಇದೆ ಸರಿ ನಾವು ಕುತ್ಕೋಬಾರದು ಅಂಗಡಿಯಲ್ಲಿ ಹೊರಗಡೆ ಹೋಗಬೇಕು ಮೀಟ್ ಆಗಬೇಕು ಕಸ್ಟಮರ್ ನ ಕನ್ವಿನ್ಸ್ ಮಾಡ್ಕೋಬೇಕು 10 टू 15 लाख्स आगते अदरल प्रॉफिट 10% इरुते नम्दु इंदिन दिनगळल्लि बेडिके हेच्चागिरो बिज़नेस इदु जनर अभिवृद्धिगे तक्कंते क्वालिटी कॉम्प्रोमाइज़ आगदे बेस्ट प्रॉडक्ट ग्राहकरिगे नीडिद्रे लाभ अन्नोदु ई बिज़नेस नल्ली 100 के 100 पक्का अदुवे फ्लाईवुड बिज़नेस ई बिज़नेस बग्गे कोंच ज्ञान इद्रे साकु यावदे डिग्री बेकंतिल्ल ग्राहकरिगे तम्म कडे सेळियोदक्के चाणाक्षतन इद्रे साकु जोतेगे क्वालिटी आ प्रॉडक्ट ग्राहकरिगे नीडिद्रे मुंदे अवरु पर्मनेंट कस्टमर्स आगतारे इवत्तिन संचिकेयल्लि फ्लाईवुड बिज़नेस आरंभ माडोद्रिंद हिडिदु लाभ नष्टद संपूर्ण विवरणेयन्न तोरिस्तीवि नोडि अदोंदु काल इत्तु गोडेगळ नडुवे पार्टीशन माडबेकंद्रे मत्तोंदु गोडेयन्ने कट्टबेकित्तु कबोर्ड माडबेकंद्रे ಕಟ್ಟಿಗೆಯನ್ನೇ ಅವಲಂಬಿಸಬೇಕಿತ್ತು ಆದರೆ ದಿನ ಕಳೆದಂತೆ ಅದಕ್ಕೊಂದು ಪರ್ಯಾಯ ಹುಟ್ಟಿಕೊಂಡಿತು ಅದುವೇ ಪ್ಲೈವುಡ್ ಮನೆ ಕಚೇರಿ ಕಟ್ಟಡ ಏನೇ ಇದ್ದರೂ ಅವೆಲ್ಲವನ್ನು ಚಂದಗಾಣಿಸೋ ಹಿಂದೆ ಇರೋದೇ ಈ ಪ್ಲೈವುಡ್ಸ್ ಇವತ್ತು ಪ್ಲೈವುಡ್ಸ್ ಇಲ್ಲದೆ ಯಾವ ಮನೆ ಕಚೇರಿಗಳು ಪೂರ್ಣಗೊಳ್ಳುವುದೇ ಇಲ್ಲ ಅಷ್ಟೊಂದು ಆವರಿಸಿಕೊಂಡಿವೆ ಪ್ಲೈವುಡ್ ಗಳು ಕಾಲ ಬದಲಾಗ್ತಾ ಇದ್ದ ಹಾಗೆ ಜನರ ಅಭಿರುಚಿಗಳು ಕೂಡ ಬದಲಾಗುತ್ತಿವೆ ವಾಸವಿರೋದಕ್ಕೆ ಮನೆ ಇದ್ರೆ ಸಾಕು ಅನ್ನೋರಿಗಿಂತ ನೋಡೋಕೆ ಚೆನ್ನಾಗಿ ಕಾಣಬೇಕು ಅನ್ನೋರಿ ಜಾಸ್ತಿ ಮನೆ ಇರಲಿ ಅಥವಾ ಕಚೇರಿ ಕಟ್ಟಡ ಅದೇನೇ ಆದರೂ ಅಲ್ಲಿ ವೆರೈಟಿ ಅನ್ನು ಜನ ನೋಡುತ್ತಾರೆ ಅದರಲ್ಲೂ ಇಂಟೀರಿಯರ್ ಡಿಸೈನ್ ಗೆ ಇಂದು ತುಂಬಾನೇ ಬೇಡಿಕೆ ಇದೆ ಆಧುನಿಕತೆಗೆ ತಕ್ಕಂತೆ ಜನರ ಟೇಸ್ಟ್ ಕೂಡ ಬದಲಾಗ್ತಾ ಇರೋದ್ರಿಂದ ಭವಿಷ್ಯದ ಯಾವ ಭಯವೂ ಇಲ್ಲದೆ ಶುರು ಮಾಡಬಹುದಾದ ಬಿಸಿನೆಸ್ ಇದು ಬಿಸ್ನೆಸ್ ಇಂಥವರೇ ಮಾಡಬೇಕಾಗಿಲ್ಲ 10ನೇ ತರಗತಿ ಓದಿದವರಿಂದ ಹಿಡಿದು ಪದವೀಧರರವರೆಗೂ ಕೂಡ ಯಾರು ಬೇಕಾದರೂ ಮಾಡಬಹುದಾದ ಬಿಸ್ನೆಸ್ ಇದು ವ್ಯಾಪಾರ ಮಾಡೋ ಆಸಕ್ತಿ ಪ್ಲೈವುಡ್ ಗಳ ಬಗ್ಗೆ ಕೊಂಚ ಜ್ಞಾನ ಇದ್ರೆ ಸಾಕು ಆರಾಮಾಗಿ ಈ ಬಿಸ್ನೆಸ್ ನ ಮುಂದುವರಿಸಿಕೊಂಡು ಹೋಗಬಹುದು ಅದಕ್ಕೆ ಸಾಕ್ಷಿ ಕೆಲಸ ಹುಡುಕಿಕೊಂಡು ಬೆಂಗಳೂರಿಗೆ ಬಂದು ಬೇರೆಯವರಿಗೆ ಕೆಲಸ ಕೊಡಿಸೋ ಮಟ್ಟಿಗೆ ಪ್ಲೈವುಡ್ ಬಿಸ್ನೆಸ್ ನಿಂದ ಜೀವನ ನಡೆಸುತ್ತಾ ಇರೋರು ಜಾನ್ವಿ ಟ್ರೇಡರ್ಸ್ ನ ಚಂದ್ರಶೇಖರ್ ಇವರು ಬೆಂಗಳೂರಿನಲ್ಲಿ ಶ್ರೀ ಜಾನ್ವಿ ಟ್ರೇಡರ್ ಶಾಪ್ ನ ಮಾಲೀಕರಾದ ಸಕ್ಸೆಸ್ಫುಲ್ ಬಿಸಿನೆಸ್ಮನ್ ಆದವರು Oh, oh, oh.
ಇದು ಫ್ಲೇವುಡ್ ಹಾರ್ಡ್ವೇರ್ ಅಂಡ್ ಇಂಟೀರಿಯರ್ ಮಾಡ್ತೀವಿ. ಬಿಲ್ಡಿಂಗ್ ವರ್ಕ್ಸ್ ಎಲ್ಲ ತೊಗೊಂತೀವಿ ನಾವು. ದೊಡ್ಡ ದೊಡ್ಡ ಇಂಟೀರಿಯರ್ಸು, ವಾರ್ಡ್ರೋಬ್ಸು, ಟಿ ವಿ ಯೂನಿಟ್ಸು, ಮಾಡ್ಯುಲರ್ ಕಿಚನ್ಸು ಪ್ರತಿಯೊಂದು ತೊಗೊಂತೀವಿ ನಮ್ಮ ಕಡೆ. ಏನಾದರೂ ಒಂದು ಬಿಸ್ನೆಸ್ ಮಾಡಬೇಕು ಆದರೆ ಬಂಡವಾಳ ಹೆಚ್ಚು ಅನ್ನೋರಿಗೆ ಈ ಪ್ಲೈವುಡ್ ಬಿಸ್ನೆಸ್ ಬೆಸ್ಟ್. ಕಡಿಮೆ ಬಂಡವಾಳ ಹಾಕಿ ಜೀವನ ಪರ್ಯಂತ ಒಳ್ಳೆ ಲಾಭವನ್ನು ಗಳಿಸಬಹುದು. ಚಂದ್ರಶೇಖರ್ 2008 ರಲ್ಲಿ ಕೆಲಸ ಹುಡುಕಿಕೊಂಡು ಬೆಂಗಳೂರಿಗೆ ಬಂದು ಪ್ಲೈವುಡ್ ಶಾಪ್ ನಲ್ಲಿ ಕೆಲಸ ಮಾಡ್ತಾ 10 ವರ್ಷದ ಅನುಭವದ ನಂತರ ತಮ್ಮದೇ ಸ್ವಂತ ಶಾಪ್ ತೆರೆದು ಎಂದು ಸಕ್ಸಸ್ಫುಲ್ ಆಗಿದ್ದಾರೆ. ಮಾಡೋ ಕೆಲಸವನ್ನು ಶ್ರದ್ಧೆಯಿಂದ ಮಾಡಿದ್ರೆ ಮುಂದೆ ಅದೇ ದಾರಿದೀಪವಾಗುತ್ತೆ ಅನ್ನೋದಕ್ಕೆ ಈ ಚಂದ್ರಶೇಖರ್ ಉದಾಹರಣೆ. ಪ್ಲೈವುಡ್ ಬಿಸ್ನೆಸ್ ಗೆ ಬಂಡವಾಳ ಎಷ್ಟು ಬೇಕು? 10 ವರ್ಷಗಳಿಂದ ಎಕ್ಸ್ಪೀರಿಯನ್ಸ್ ಇರೋ ಫೀಲ್ಡ್ ಇದಾಗಿದ್ರಿಂದ ನಾನೇ ಯಾಕೆ ಸ್ವಂತ ಉದ್ಯಮವನ್ನಾಗಿಸ್ಕೋಬಾರ್ದು ಅನ್ನೋ ಯೋಚನೆ ಚಂದ್ರಶೇಖರ್ ಗೆ ಬಂದಿದ್ರಿಂದ ಮುಂದೆ ತಮ್ಮದೇ ಶಾಪ್ ನ ತೆರೆಯುತ್ತಾರೆ. ಕೇವಲ 10ನೇ ಕ್ಲಾಸ್ ಓದಿರೋ ಚಂದ್ರಶೇಖರ್ ಬಿಸ್ನೆಸ್ ಮಾಡೋದಕ್ಕೆ ಇಷ್ಟೇ ಓದಿರಬೇಕು ಅಂತ ಏನಿಲ್ಲ, ಮಾಡೋ ಬಿಸ್ನೆಸ್ ಬಗ್ಗೆ ತಿಳುವಳಿಕೆ ಇದ್ರೆ ಸಾಕು ಅಂತಾರೆ. ಇನ್ನು ಬಂಡವಾಳದ ಬಗ್ಗೆ ಹೇಳೋದಾದ್ರೆ, ಹೊಸ ಶಾಪ್ ತೆರೆಯೋದಕ್ಕೆ ಹಾಗೂ ಫಸ್ಟ್ ಶಾಪ್ ಆರಂಭ ಮಾಡುವಾಗ ಕೆಲವು ಮಟೀರಿಯಲ್ ಗಳಿಗೆ ಅಂತ ಯೋಚನೆ ಮಾಡಿದ್ರು ಕೂಡ 5-6 ಲಕ್ಷ ಇನ್ವೆಸ್ಟ್ಮೆಂಟ್ ಬೇಕಾಗುತ್ತೆ ಅನ್ನೋದು ಚಂದ್ರಶೇಖರ್ ಮಾತು. ರಿಜಿಸ್ಟ್ರೇಷನ್ ಮತ್ತು ಪರವಾನಗಿ ಪಡೆಯೋದು ಹೇಗೆ? ಇನ್ನು ಪ್ಲೈವುಡ್ ಶಾಪ್ನ ತೆರೆಯೋದ್ರ ಬಗ್ಗೆ ಗೊತ್ತಾಯ್ತು. ಶಾಪ್ ತೆರೆಯೋದಕ್ಕೆ ಅನುಮತಿ ಹೇಗೆ ಪಡೆಯೋದು, ಪರವಾನಗಿ ಪಡೆಯೋದು ಹೇಗೆ ಅನ್ನೋ ವಿಚಾರಕ್ಕೆ ಬರೋದಾದ್ರೆ ಸರ್ಕಾರದಿಂದ GST ಅನ್ನು ಪಡಿಬೇಕು. ಹಳ್ಳಿಯಲ್ಲಾದ್ರೆ ಗ್ರಾಮ ಪಂಚಾಯಿತಿಗಳಿಂದ, ಇನ್ನು ಸಿಟಿಗಳಲ್ಲಿ ಸ್ಥಳೀಯ ಆಡಳಿತ ಕಚೇರಿಯಿಂದ ಟ್ರೇಡ್ ಲೈಸೆನ್ಸ್ ಪಡಿಬಹುದು. ಕೇವಲ 5,000 ಒಳಗೆ ರಿಜಿಸ್ಟ್ರೇಷನ್ ಕೆಲಸ ಪೂರ್ತಿ ಮಾಡಬಹುದು. ಪ್ಲೈವುಡ್ ಬೇರೆ ಬಿಸ್ನೆಸ್ ಗಿಂತ ಭಿನ್ನವಾಗಿರುತ್ತೆ. ಇಲ್ಲಿ ಶ್ರಮ ಹೆಚ್ಚು ಪಡಬೇಕಾಗುತ್ತೆ. ಮರದ ವಸ್ತುಗಳಾಗಿರೋದ್ರಿಂದ ಕೂತು ಕೆಲಸ ಮಾಡೋ ಹಾಗಿಲ್ಲ. ಭಾರದ ವಸ್ತುಗಳನ್ನು ಎತ್ತೋ ಕೆಲಸ ಕೂಡ ಇರೋದ್ರಿಂದ ಆರಂಭದಲ್ಲಿ ಬಿಸ್ನೆಸ್ ಚೆನ್ನಾಗಿ ಆಗ್ಬೇಕಂದ್ರೆ ಓನರ್ ಕೂಡ ಶ್ರಮ ಪಡಬೇಕಾಗುತ್ತೆ. ಕಾಂಪಿಟೇಷನ್ ಹೆಚ್ಚಾಗಿರೋದ್ರಿಂದ ಗ್ರಾಹಕರಿಗೆ ಬೇಕಾದ ಹಾಗೆ ಪೂರೈಕೆಯನ್ನು ಮಾಡಿದ್ರೆ ತನ್ನಷ್ಟಕ್ಕೆ ತಾನೇ ಬೇಡಿಕೆ ಹೆಚ್ಚಾಗುತ್ತೆ. ಫ್ಲೈವುಡ್ ಬಿಸ್ನೆಸ್ ಆರಂಭ ಹೇಗ್ ಮಾಡಬೇಕು, ಬಂಡವಾಳ ಎಷ್ಟಿರಬೇಕು, ಪರವಾನಿಗೆ ಪಡೆಯೋದು ಹೇಗೆ ಅನ್ನೋದನ್ನ ನಾವೆಲ್ಲ ತಿಳ್ಕೊಂಡ್ವಿ. ಇನ್ನು ಕಚ್ಚಾ ವಸ್ತುಗಳನ್ನ ಹೇಗೆ ಕೊಳ್ಳೋದು, ವಸ್ತುಗಳು ಮಾರಾಟ ಆಗಬೇಕಾದ್ರೆ ಹೇಗೆಲ್ಲ ತಂತ್ರಗಳಿರಬೇಕು ಅನ್ನೋದನ್ನ ನೋಡೋಣ. ಪ್ಲೈವುಡ್ ಬಿಸ್ನೆಸ್ಗೆ ಎಷ್ಟು ಜಾಗ ಬೇಕು, ಪ್ಲೈವುಡ್ ಜೊತೆ ಯಾವೆಲ್ಲ ಸಾಮಗ್ರಿ ಇದ್ರೆ ಉತ್ತಮ, ಬೇರೆ ಬಿಸ್ನೆಸ್ ಗಳ ಹಾಗೆ ಇಲ್ಲಿ ಇಂಥದ್ದೇ ಜಾಗ ಬೇಕು ಎಂಬುದೇನಿಲ್ಲ. ಆದ್ರೆ ಕಡಿಮೆ ಅಂದ್ರೂ 400 ಅಡಿಯಷ್ಟು ಜಾಗ ಇರಬೇಕು. ದೊಡ್ಡ ಮಟ್ಟದಲ್ಲಿ ಬಿಸ್ನೆಸ್ ಆರಂಭ ಮಾಡೋದಾದ್ರೆ ಬಂಡವಾಳ ಹೆಚ್ಚಾಗಿದ್ರೆ ಜಾಗನೂ ಹೆಚ್ಚಾಗಿ ಬೇಕಾಗತ್ತೆ. ಆದಷ್ಟು ಹೆಚ್ಚಿನ ಮಟೀರಿಯಲ್ ಗಳನ್ನು ಇಟ್ಕೊಂಡ್ರೆ ಉತ್ತಮ. ಒಂದು ಮನೆ ನಿರ್ಮಾಣ ಮಾಡೋದಕ್ಕೆ ಬೇಕಾಗುವ ಪ್ಲೈವುಡ್, ಬೀಡಿಂಗ್, ಲ್ಯಾಮಿನೇಟ್ ಹಾರ್ಡ್ವೇರ್ ಐಟಂಗಳಾದ ಹ್ಯಾಂಡಲ್ಸ್, ಫೆವಿಕಾಲ್, ಕಲರ್ ಡಿಜಿಟಲ್ ಲ್ಯಾಮಿನೇಟ್ಸ್, ಹೀಗೆ ಎಲ್ಲಾ ತರದ ಸಾಮಗ್ರಿಗಳು ಸಿಗುವಂತೆ ಇದ್ರೆ ತುಂಬಾನೇ ಉತ್ತಮ.
ಮನೆಗಳಿಗೆ ಎಷ್ಟು ಖರ್ಚು ವೆಚ್ಚಗಳು ಇರುತ್ತವೆ? ಒಂದು ಮನೆ ನಿರ್ಮಾಣಕ್ಕೆ ಬೇಕಾಗಿರುವಂತ ವಸ್ತುಗಳನ್ನು ಇಟ್ಕೊಂಡಿರಬೇಕು. ಬೇರೆ ಬೇರೆ ಕಂಪನಿಗಳ ಜೊತೆ ಒಳ್ಳೆ ರಿಲೇಶನ್ಶಿಪ್ ಬೆಳೆಸಿಕೊಂಡಿರಬೇಕು. ಇನ್ನು ಖರ್ಚು ವೆಚ್ಚಗಳ ಬಗ್ಗೆ ನೋಡೋದಾದ್ರೆ ಒಂದು ತಿಂಗಳಿನ ಲೆಕ್ಕದಲ್ಲಿ ತೆಗೆದುಕೊಳ್ಳೋದಾದ್ರೆ ರೆಂಟ್, ಲೇಬರ್ಸ್, ಕರೆಂಟ್ ಬಿಲ್ ಹೀಗೆ ನೋಡೋದಾದ್ರೆ ಕನಿಷ್ಠ 30 ರಿಂದ 50,000 ವರೆಗೆ ಖರ್ಚನ್ನು ಪರಿಗಣಿಸಬಹುದು. ಗ್ರಾಹಕರ ಮಧ್ಯೆ ಉತ್ತಮ ಸಂಬಂಧ ಇದ್ರೆ ಈ ಬಿಸ್ನೆಸ್ ಪಕ್ಕಾ ಕೈ ಹಿಡಿಯುತ್ತೆ ಅಂತಾರೆ ಚಂದ್ರಶೇಖರ್. ಕಸ್ಟಮರ್ ಬರ್ತಾ ಇರ್ತಾರೆ, ಅಟೆಂಡ್ ಮಾಡ್ಕೊಳ್ಬೇಕು ನಾವು. ತುಂಬಾ ಕಸ್ಟಮರ್ ಡಿಫಿಕಲ್ಟಿ ಇರ್ತಾರೆ, ಒಬ್ಬೊಬ್ಬರು ನಾನು ಕೇಳ್ತಾ ಇರ್ತಾರೆ. ಎಲ್ಲ ಪ್ರತಿಯೊಂದು ಕನ್ವಿನ್ಸ್ ಮಾಡಬೇಕು, ನಮ್ಮ ಆಗಿಂದ ತೋರಿಸ್ಬೇಕು, ಅವ್ರ ಮೈಂಡ್ ಕನ್ವಿನ್ಸ್ ಮಾಡಿ ನಮ್ಮ ಹತ್ರ ಏನಿದೆಯೋ ಐಟಮ್ ಆ ಥರ ಎಲ್ಲ ಸೇಲ್ ಮಾಡಬೇಕು ಸರ್. ಇನ್ನು ಡೆಲಿವರಿಯ ಬಗ್ಗೆ ನೋಡೋದಾದ್ರೆ ಆದಷ್ಟು ಗ್ರಾಹಕರ ಮನೆಗೆ ತಲುಪಿಸೋ ತರ ಇದ್ರೆ ತುಂಬಾನೇ ಒಳ್ಳೆಯದು. ಯಾಕಂದ್ರೆ ಮಾರ್ಕೆಟ್ ನಲ್ಲಿ ತುಂಬಾನೇ ಕಾಂಪಿಟೇಷನ್ ಇರೋದ್ರಿಂದ ಗ್ರಾಹಕ ಸ್ನೇಹಿಯಾಗಿ ಇರಬೇಕಾಗುತ್ತೆ. ಮೊದಲೇ ಹೇಳಿದ ಹಾಗೆ ಇದು ಶ್ರಮದ ಕೆಲಸ ಆಗಿರೋದ್ರಿಂದ ಓನರ್ ಅಲ್ಲದೆ ಮತ್ತು ಲೇಬರ್ ಗಳನ್ನು ಕೂಡ ಇಟ್ಕೊಳ್ಬೇಕಾಗುತ್ತೆ. ಗ್ರಾಹಕರು ಡೆಲಿವರಿಯನ್ನು ಹೇಳಿದ್ದಲ್ಲಿಗೆ ತಲುಪಿಸಬೇಕಾಗುತ್ತೆ. ಅಲ್ಲದೆ ಭಾರದ ವಸ್ತುಗಳು ಕೂಡ ಹೆಚ್ಚಾಗಿ ಇರೋದ್ರಿಂದ ಕಾರ್ಮಿಕರನ್ನು ಇಟ್ಕೋಬೇಕಾಗುತ್ತೆ. ಇನ್ವೆಸ್ಟ್ಮೆಂಟ್ ಕಡಿಮೆಯಲ್ಲಿ ವ್ಯವಹಾರವನ್ನು ನಡೆಸಬಹುದು ಅಂತಾರೆ ಚಂದ್ರಶೇಖರ್. ಆದ್ಯತೆ ಇಲ್ಲಿ ಕೊಡಬೇಕಾಗುತ್ತೆ. ಯಾಕಂದ್ರೆ ಒಂದು ಬಾರಿ ಕಸ್ಟಮರ್ ಇಂಪ್ರೆಷನ್ ಕ್ರಿಯೇಟ್ ಮಾಡ್ಕೊಂಡ್ರೆ ಆತ ಮತ್ತೊಬ್ಬನಿಗೆ, ಮತ್ತೊಬ್ರು ಇನ್ನೊಬ್ರಿಗೆ ಹೇಳ್ತಾ ಹೇಳ್ತಾ ಆಟೋಮ್ಯಾಟಿಕ್ ಆಗಿ ಗ್ರಾಹಕರು ಹೆಚ್ಚಾಗ್ತಾರೆ. ಅದರಿಂದ ಗುಣಮಟ್ಟಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕಾಗತ್ತೆ. ಇನ್ನುಳಿದಂತೆ ಪ್ಲೈವುಡ್ ಮಾತ್ರ ಇದ್ರೆ ಸಾಲೋದಿಲ್ಲ, ಅದ್ರ ಜೊತೆ ಮೊಳೆ, ಸ್ಕ್ರೂ, ಲ್ಯಾಮಿನೇಟ್, ಫೆವಿಕಾಲ್ ಹೀಗೆ ಬೇರೆ ಬೇರೆ ಸಾಮಗ್ರಿಗಳನ್ನು ಇಟ್ಕೊಂಡ್ರೆ ಉತ್ತಮ. ಈ ಶಾಪ್ನಲ್ಲಿ ಎಲ್ಲವೂ ಲಭ್ಯ ಅನ್ನೋದು ಗ್ರಾಹಕರಿಗೆ ಗೊತ್ತಿರಬೇಕು. ಸಣ್ಣ ಮಟ್ಟದಲ್ಲಿ ಈ ಸ್ಟಾಕ್ಗಳನ್ನು ಇಟ್ಕೊಂಡ್ರೆ ಮುಂದೆ ಪ್ರಯೋಜನವಾಗುತ್ತದೆ. ಗ್ರಾಹಕರಿಗೆ ಇಲ್ಲ ಅನ್ನೋ ಮಾತನ್ನ ಯಾವತ್ತೂ ಆಡಬಾರ್ದು. ಮಾರ್ಕೆಟ್ನಲ್ಲಿ ಉತ್ತಮ ಕಾಂಟ್ಯಾಕ್ಟ್ಸ್ ಇಟ್ಕೊಂಡ್ರೆ ಭವಿಷ್ಯದಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ.
ಯಾವುದೇ ಇರಲಿ ಅಲ್ಲಿ ಈ ಮೂರು ಅಂಶಗಳು ಎದುರಾಗೇ ಆಗುತ್ತೆ ಅವೆ ಲಾಭ ನಷ್ಟ ಮತ್ತು ತೊಡಕು ಆದರೆ ಇವೆಲ್ಲವನ್ನ ತಾಳ್ಮೆಯಿಂದ ಬಗೆಹರಿಸಿಕೊಂಡ್ರೆ ಯಶಸ್ಸು ಅನ್ನೋದು ಕಟ್ಟಿಟ್ಟ ಬುದ್ಧಿ ಫ್ಲೈವುಡ್ ಬಿಸಿನೆಸ್ ನಲ್ಲಿ ಯಾವೆಲ್ಲ ಚಾಲೆಂಜಸ್ ಎದುರಾಗುತ್ತೆ ಅನ್ನೋದನ್ನ ತಿಳ್ಕೊ ತಿಂಗಳಿಗೆ ಎಷ್ಟು ಆದಾಯವನ್ನು ಪಡೆಯಬಹುದು ಈ ಬಿಸಿನೆಸ್ ಗೆ ಎದುರಾಗೋ ಚಾಲೆಂಜಸ್ ಏನು ತಿಂಗಳಿಗೆ ಕಡಿಮೆ ಅಂದ್ರೂ ಕೂಡ ಖರ್ಚೆಲ್ಲ ಕಳೆದು ಶೇಕಡಾ 3 ರಿಂದ 5% ಲಾಭ ತಂದು ಕೊಡಬಲ್ಲದು ಈ ಬಿಸಿನೆಸ್ ಅಂದ್ರೆ ಹತ್ತಿರ ಹತ್ತಿರ 50,000 ವರೆಗೂ ಆದಾಯ ಪಡೆಯಬಹುದು ಅದರಲ್ಲೂ ದೊಡ್ಡ ಮಟ್ಟದ ಬಂಡವಾಳದಲ್ಲಿ ಬಿಸಿನೆಸ್ ಆರಂಭ ಮಾಡುವುದಾದ್ರೆ ಲಕ್ಷಗಟ್ಟಲೆ ಸಂಪಾದನೆಯನ್ನು ಕೂಡ ಮಾಡಬಹುದು ಇಲ್ಲಿ ಕಾಂಟ್ರಾಕ್ಟ್ ತುಂಬಾನೇ ಪ್ರಮುಖ ಪಾತ್ರ ವಹಿಸುತ್ತೆ ಸಾಲ ಕೊಟ್ರೆ ಲಾಸ್ ಆಗೋಗ್ಬಿಡ್ತೀವಿ ಸಾಲ ಕೊಡಬಾರದು ಏನಿದೆ ಡೈರೆಕ್ಟ್ ಕಸ್ಟಮರ್ ಮೀಟ್ ಆಗಬೇಕು ನಾವು ಹೊಸ ಬಿಲ್ಡಿಂಗ್ ಕೆಲಸ ನಡೀತಾ ಇದೆ ಸರಿ ನಾವು ಕುತ್ಕೋಬಾರದು ಅಂಗಡಿಯಲ್ಲಿ ಹೊರಗಡೆ ಹೋಗಬೇಕು ಮೀಟ್ ಆಗಬೇಕು ಕಸ್ಟಮರ್ ನ ಕನ್ವಿನ್ಸ್ ಮಾಡ್ಕೋಬೇಕು ಸರ್ ನಮ್ಮ ಕಡೆ ಒಳ್ಳೆ ಪ್ರಾಡಕ್ಟ್ ಸಿಗುತ್ತೆ ತಗೊಳ್ಳಿ ನಿಮಗೆ ಏನಿದೆ ನಾವು ಹೆಲ್ಪ್ ಮಾಡ್ತೀವಿ ಮನೆಗೆ ಬಂದು ಸಪ್ಲೈ ಕೊಡ್ತೀವಿ ಏನೇ ಒಂದು ಪ್ರಾಬ್ಲಮ್ ಅಂದ್ರೆ ನಾವು ಎಕ್ಸ್ಚೇಂಜ್ ಮಾಡ್ಕೊಡ್ತೀವಿ ಅಂತಾರ ಕನ್ವಿನ್ಸ್ ಮಾಡಿದ್ರೆ ಒಳ್ಳೆ ಬಿಸಿನೆಸ್ ಮಾಡಬಹುದು ಇಂದಿನ ಕಾಂಪಿಟಿಷನ್ ಯುಗದಲ್ಲಿ ಎಲ್ಲದರ ಮೇಲೂ ಕೂಡ ಸ್ಪರ್ಧೆಯನ್ನು ನಾವು ನೋಡಬಹುದು ಕಂಪನಿಗಳು ಕೂಡ ಅದೇನೇನೋ ಸರ್ಕಸ್ ಮಾಡುತ್ತವೆ ಹಾಗಾಗಿ ಕಾಂಪಿಟಿಷನ್ ನ ತಲೆಯಲ್ಲಿ ಇಟ್ಕೊಂಡು ವ್ಯಾಪಾರ ಮಾಡೋದು ತುಂಬಾನೇ ಮುಖ್ಯ ಹೈ ಕ್ವಾಲಿಟಿ ಮಟೀರಿಯಲ್ ನ ಹೆಚ್ಚು ಕೊಡಬೇಕಾಗುತ್ತೆ ಗ್ರಾಹಕರಿಗೆ ಕನ್ವಿನ್ಸ್ ಮಾಡೋ ಕಲೆ ಇಲ್ಲಿ ತುಂಬಾನೇ ಮುಖ್ಯ टेन टू फिफ्टीन लैक्स आगते अदरल प्रॉफिट 10% इरुते नम्दो 10% अल्ली एल्ला होगी नम्गोंदु 5% 3-5% नम्गे उळियुत्ते सर रेंट मत्ते लेबर्स ट्रांसपोर्टेशन्स एल्ला होगी नम्गे 3-5% वरेगू उळियुत्ते ಹಾಕಿದೀವಿ ಅಂತ ಕುತ್ಕೊಂಡ್ರೂ ಇದರಲ್ಲಿ ಆಗಲ್ಲ ಎಫೆಕ್ಟ್ ಕಾರ್ಪೆಂಟರ್ ಮೇಲೆ ಎಫೆಕ್ಟ್ ಮಾಡ್ಕೋಬೇಕು ನಾವು ಕಾರ್ ಮೇನ್ ಇರೋದು ಈ ಬಿಸಿನೆಸ್ ಕಾರ್ಪೆಂಟರ್ಸ್ ಅವರು ಕಾಂಟ್ಯಾಕ್ಟ್ ಇರಬೇಕು ಕಾಂಟ್ಯಾಕ್ಟ್ ಇರಬೇಕು ತುಂಬಾ ಒಳ್ಳೆ ಬಿಸಿನೆಸ್ ಇದು ಒಳ್ಳೆ ಮಾರ್ಜಿನ್ ಇದು ಕೆಡ ಐಟಂ ಅಲ್ಲ 1 ವೀಕ್ ಇರಲಿ 2 ವೀಕ್ ಇರಲಿ 1 ಮಂತ್ ಇರಲಿ ಯಾವುದೇ ಐಟಂ ಕೆಡ ಐಟಂ ಅಲ್ಲ ಈಗ ತರಕಾರಿ ಆದ್ರೆ ಇವತ್ತೇ ತರಬೇಕು ಇವತ್ತೇ ಮಾರಬೇಕು ಅನ್ನ ಐಟಂ ಇದಿಲ್ಲ ಅದರಿಂದ ಏನು ಮಾಡಬೇಕು ಅಂದ್ರೆ ಬಿಸಿನೆಸ್ ಇದೆ ಒಳ್ಳೆದು ಬಟ್ ಏನಂದ್ರೆ ಮಾರ್ಕೆಟಿಂಗ್ ಇರಬೇಕು ಕಾರ್ಪೆಂಟರ್ಸ್ ಇರಬೇಕು ಬಿಲ್ಡಿಂಗ್ ಯಾವದೇ ಹೊಸ ಹೊಸ ಬಿಲ್ಡಿಂಗ್ ಕಟ್ತಾ ಇದ್ದಾರೆ ಎಲ್ಲ ಮೈಂಡ್ ಅಲ್ಲಿ ಇಟ್ಕೊಂಡಿ ಮಾಡಿದ್ರೆ ಒಳ್ಳೆ ಬಿಸಿನೆಸ್ ಇದು ಪ್ಲೈವುಡ್ ಬಿಸಿನೆಸ್ ನ ಬಗ್ಗೆ ಜ್ಞಾನ ಇರಲೇಬೇಕು ಇಲ್ಲಾಂದ್ರೆ ಈ ಬಿಸಿನೆಸ್ ನಲ್ಲಿ ಸಕ್ಸೆಸ್ ಆಗೋದಕ್ಕೆ ಸಾಧ್ಯವಿಲ್ಲ ಅದರಲ್ಲೂ ಅನುಭವ ಮತ್ತು ಜ್ಞಾನ ಇದ್ರೆ ಸಕ್ಸೆಸ್ ಅನ್ನೋದು ಕಟ್ಟಿಟ್ಟ ಬುತ್ತಿ ಒಬ್ಬ ಕೆಲಸಗಾರನಾಗಿದ್ದವನು ಓನರ್ ಆಗಿ ಮಾಡೋ ಬಿಸಿನೆಸ್ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ
ನೀವು ಸಣ್ಣ ಮತ್ತು ಮಧ್ಯಮ ಗಾತ್ರದ ಬಿಸಿನೆಸ್ ಅಲ್ಲಿ ಗೆದ್ದವರಾಗಿದ್ದರೆ ವಿಸ್ತಾರ ನ್ಯೂಸ್ ತಂಡ ಸಂಪರ್ಕಿಸಿ ನಿಮ್ಮ ಯಶಸ್ಸಿನ ಪಯಣವನ್ನ ನಮ್ಮ ಜೊತೆಗೆ ಹಂಚಿಕೊಳ್ಳಬಹುದು. ವಿಸ್ತಾರ ನ್ಯೂಸ್ ನಂಬರ್ 1 2 ಮತ್ತು 4ನೇ ಮಹಡಿ ದಿ ನ್ಯೂ ಇಂಡಿಯನ್ ಎಕ್ಸ್ಪ್ರೆಸ್ ಬಿಲ್ಡಿಂಗ್ ಬ್ಲಾಕ್ 2 ಮತ್ತು 3 ಕ್ವೀನ್ಸ್ ರಸ್ತೆ ಬೆಂಗಳೂರು 560001 ಫೋನ್ ನಂಬರ್ 9606942030 ಇಮೇಲ್ program@vistaranews.com ನೋಡಿದ್ರಲ್ಲ ವೀಕ್ಷಕರೇ ಸಾಮಾನ್ಯ ಕೆಲಸಗಾರನಾಗಿದ್ದ ಒಬ್ಬ ವ್ಯಕ್ತಿ ಸಕ್ಸೆಸ್ಫುಲ್ ಬಿಸಿನೆಸ್ ಮ್ಯಾನ್ ಆಗೋದಕ್ಕೆ ಕಾರಣವಾದ ಫ್ಲೈವುಡ್ ಉದ್ಯಮದ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಬಿಸಿನೆಸ್ ಐಡಿಯಾದೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಇನ್ನಷ್ಟು ಬಿಸಿನೆಸ್ ಐಡಿಯಾಗಳಿಗಾಗಿ ವಿಸ್ತಾರ ನ್ಯೂಸ್ನ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಇದಾಗಿತ್ತು ಇವತ್ತಿನ ಬದುಕಿಗೆ ಒಂದು ಬಿಸಿನೆಸ್ ಅನುಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿಸ್ತಾರ ನ್ಯೂಸ್. ಇದು ನಿಖರ ಜನಪರ.